ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಧ್ರುವ ನಾರಾಯಣ್ ಹಾಗೆ ಜೆಡಿಎಸ್ ನಿಂದ ಫೈನಲ್ ಆಗಿಲ್ಲ ಅಭ್ಯರ್ಥಿ ಯಾರು ಅಂತ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಹಣಾಣಿ ಧ್ರುವ ನಾರಾಯಣ್ ಇಲ್ಲಿ ಕ್ಯಾಂಡಿಡೇಟ್ ಆಗ್ಬೇಕಾಗಿತ್ತು ಯಾರು ಅನಿರೀಕ್ಷಿತ ಬೆಳವಣಿಗೆ ಈಗ ಅಲ್ಲಿ ಧ್ರುವ ಮಗ ದರ್ಶನ್ ಬಹುತೇಕ ಕ್ಯಾಂಡಿಡೇಟ್ ಅಲ್ಲಿಗೆ ಏನಾಗುತ್ತೆ ಅನುಕಂಪ ಗೆಲ್ಲತ್ತೆನ್ನೋ ಲೆಕ್ಕಾಚಾರ ದರ್ಶವರ್ಧನ್ ಹಂಗಂತ ಈಸಿ ಆಗಿ ಬಿಟ್ಕೊಡೋ ಇದಲ್ಲ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಅಳಿಯ ನನಗೆ ಅನ್ನೋ ಪಡ ತೊಟ್ಟಿದ್ದಾರೆ ಏನೇ ಆದರೂ ಸದ್ಯದ ಸನ್ನಿವೇಶದಲ್ಲಿ ಒಂದು ಒಂದ್ ಟ್ರೆಂಡ್ ಇದೆಯಲ್ಲ ಧ್ರುವ ನಾರಾಯಣ್ ಪರ ಅದ್ರ ಮುಂದೆ ಬಿಜೆಪಿ ಈಜ ಕಷ್ಟ ಆಗ್ತಾ ಇದೆ ಮೇನ್ ಬಾರಿ ಏನಿಲ್ಲ ಏನ್ ತಳಪ ತಂದೆ ತೀರ್ಕೊಂಡ್ರು ಅಂದ ತಕ್ಷಣ ದರ್ಶನ್ ಧ್ರುವ ಗೆಲ್ತಾರೆ ಅಂತಿಲ್ಲ ಶ್ರಮ ಹಾಕ್ಲೇಬೇಕು ಓಟ್ ಕೇಳಲೇಬೇಕು ಬಂಡವಾಳ ಹಾಕ್ಲೇಬೇಕು ಹೌದು ಬಂಡವಾಳವನ್ನ ಕೇವಲ ಹಾಕ್ಲೇಬೇಕುಕಂಪರ್ ಅಲ್ವಾ ಯಾಕೆಂದ್ರೆ ಜನ ಸತ್ತಾಗ ಬಂದಾಗ ಒಂದಕ್ಷಣ ಕಣ್ಣೀರ್ ಹಾಕ್ತಾರೆ ತಿಥಿ ಊಟಕ್ಕೆ ಬಂದು ನೀಟಾಗಿ ನಗ್ನಾಗತ್ತ ತಿನ್ಕೊಂಡು ಹೋಗ್ತಿರ್ತಾರೆ ಅವತ್ಕಾಗ್ಲೆ ಆ ದುಃಖ ಮರ್ತೋಗಿರ್ತದೆ ಚುನಾವಣೆನೂ ಅಷ್ಟೇ ಹ್ಮ್ ಚುನಾವಣಾ ರಾಜಕಾರಣನೂ ಅಷ್ಟೇ ಹೌದು ಯಾರೋ ಒಬ್ಬ ಜನನಾಯಕ ತೀರ್ಕಂಡಿರೋ ಮಗ ಚುನಾವಣೆ ನಿಂತಿದ್ರೆ ಅಯ್ಯೋ ನಿಮ್ಮಪ್ಪ ಒಳ್ಳೆಯವರಪ್ಪ ದುಡ್ಡು ಕೊಡಬೇಡ ಹೋಗಪ್ಪ ಅಂತ ಕೆಲವ್ರು ಹೇಳ್ಬೋದೇನೋ ಇನ್ನ ಹಲವ್ರಿಗೆ ಬೇಕೇ ಬೇಕು ಅವ್ನು ಸಾರಾ ಕೊಟ್ಟು ನಿನ್ನೆ ಕೊಡ್ತೀಯ ಅಂತ ಕೇಳ್ತಾರೆ ಸೊ ಹಾಗಾಗಿ ಎಲ್ಲಾ ರೀತಿಯ ರಾಜಕಾರಣ ಮಾಡಕ್ಕೆ ದರ್ಶನ್ ರೆಡಿ ಇರ್ಬೇಕು ಆಗ್ ಮಾತ್ರ ಸಾಧ್ಯ ಸೊ ಹರ್ಷವರ್ಧನ್ ವರ್ಷ ದರ್ಶನ್ ಕಾಡಗ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ನಂಜನ್ ಕೂಡಲ್ಲಿ